ಸಹಸ್ರ ಕುಂಭಾಭಿಷೇಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮಲ್ಕೆ. ಮಂಗಳೂರಿನ ನವದುರ್ಗ ಮಹಾಗಣಪತಿ ದೇವಸ್ಥಾನದಲ್ಲಿ ಸಹಸ್ರ ಕುಂಭಾಭಿಷೇಕ ನಡೆಯಿತು. ಬಹಳ ವಿಜೃಂಭಣೆಯ ಕುಂಭಾಭಿಷೇಕ. ಏನಿದು ಚಲಕ್ ಇಲ್ಲಿದೆ ನೋಡಿ. ಉಪಾಸನಾ
ಶ್ರೀ ನವದುರ್ಗಾದ ಮಡಕೈ ಕಂದರ್ ಕಳೆದ ಮಹಾಜನ ಕಷ್ಟದ ತಣ್ಣಿ ಹಂಗಾರು ಉಪವಾಸ ವೆಂಕಟರಮಣ ದೇವಾ ಸುದ್ದ ತುಮಚಾಳೆ ಪೂರ್ಣ ಕೃಪಾದೃಷ್ಟಿ ಉರ್ತಲಿ ಅಮ್ಮಿ ಪಣ ಹಂಗ ಚಂದ ದೇವಾ ಪ್ರಾರ್ಥನಾ ಕೆಲ ಮುಂಟಾನ ತುಮಕಾ ಸರ್ವಾಂಕ ಅಶಿತ್ ಧರ್ಮಾಂಚಲಿ ಸಂಬುದ್ಧಿ ಸದ್ವಿಚ ಸತ್ಪ್ರೇರಣ ಪ್ರಾಪ್ತ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಾತ್ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪ್ರಪ್ರಥಮವಾಗಿ ನಮ್ಮ ಇಷ್ಟದೇವರಾದ ಶ್ರೀ ವೆಂಕಟರಮಣ ದೇವರನ್ನು ಸ್ಮರಿಸುತ್ತಾ, ನವದುರ್ಗೆ ಇವರನ್ನು ಸ್ಮರಿಸುತ್ತಾ ಹಾಗೂ ಮಹಾಗಣಪತಿ ದೇವರನ್ನು ಸ್ಮರಿಸುತ್ತಾ ಇಂದಿನಿಂದ ವಿಜೃಂಭಣೆಯಿಂದ ಈ 25ನೇ ವರ್ಷದ ನವದುರ್ಗ ಮಹಾಗಣಪತಿ ದೇವಸ್ಥಾನ ಇದರ ಒಂದು 25ನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತಿನಿಂದ ಶ್ರೀ 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 ಶಿವಾನಂದ ಸರಸ್ವತಿ ಸ್ವಾಮೀಜಿ ಇವರ ಒಂದು ಆಶೀರ್ವಾದದೊಂದಿಗೆ ಉಪಸ್ಥಿತಿಯಲ್ಲಿ ನಡೆಯುತ್ತಾ ಉಂಟು. ಈ ಒಂದು ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಾನು ಸಿ ಎಸ್ ಎಸ್ ನಾಯ್ಕ್ ಹಾಗೂ ಈ ದೇವಸ್ಥಾನ ನವದುರ್ಗ ಮಹಾಗಣಪತಿ ದೇವಸ್ಥಾನ ಮಣ್ಣಗುಡ್ಡ ಮಂಗಳೂರು ಇದರ ಆಡಳಿತ ಮುಕ್ತೇಶ್ವರರಾದ ಶ್ರೀ ವಿಶ್ವನಾಥ್ ಭಟ್ ಹಾಗೂ ನಮ್ಮೊಂದಿಗೆ ಸಹಕರಿಸಲಿರುವ ಶ್ರೀ ಸುರೇಶ್ ಶೆಣೈ ಹಾಗೂ ನಮ್ಮ ಕೆನರಾ ಪಿ ಯು ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀಮತಿ ಸಂಧ್ಯಾ ನಾಯ್ಕ್ ಇವರು ನಾವು ಈ ಒಂದು ಗೋಷ್ಠಿಯಲ್ಲಿ ಈಗ ಮಾತಾಡಲಿಕ್ಕೆ ಭಾರಿ ಒಂದು ಸಂತೋಷ ಆಗ್ತಾ ಉಂಟು. ಈಗ ಒಂದು ಹೊರೆ ಕಾಣಿಕೆ ಕಾರ್ಯಕ್ರಮ ಪ್ರಾರಂಭ ಆಗೋದು. ವೆಂಕಟರಮಣ ದೇವಸ್ಥಾನ ಇಲ್ಲಿಂದ ರಥಬೀದಿಯಿಂದ ಕಾರ್ ಸ್ಟ್ರೀಟ್ ಮಾರ್ಗವಾಗಿ ಆಮೇಲೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಎದುರಿಂದ ಮಾರ್ಗವಾಗಿ ಮಣ್ಣಗುಡ್ಡೆ ದುರ್ಗಾ ಮಹಲ್ಗಿಂತ ಮುಂಚೆ ಇದು ಬರ್ತದೆ ನವದುರ್ಗ ನಗರ. ಅಲ್ಲಿವರೆಗೆ ಎಲ್ಲ ಸಮಾಜ ಬಾಂಧವರು ಅವರವರ ಒಂದು ಶಕ್ತ್ಯಾನುಸಾರ ತಂದುಕೊಟ್ಟ ಎಲ್ಲ ಹೊರೆ ಕಾಣಿಕೆಗಳನ್ನು ಅದರಲ್ಲಿ ನಾವು ದೇವರಿಗೆ ಅರ್ಪಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಒಂದು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹೌದು. ಯಾಕಂದರೆ ನಿನ್ನೆಯಿಂದ ನಾವು ನೋಡ್ತಾ ಇದ್ದೇವೆ, ಜನರು ಭಕ್ತಾದಿಗಳು ಎಲ್ಲ ಜನರು ಬಹಳ ಒಂದು ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಯಾವುದೇ ಒಂದು ಸಮಯದ ಒಂದು ಪರಿವೆ ಇಲ್ಲದೆ ಒಂದು ರಾತ್ರಿವರೆಗೆ ಅವರಿಗೆ ನಮ್ಮ ದೇವಸ್ಥಾನದ ಜನರು ಸಹ ಒಂದು ಉತ್ತಮ ರೀತಿಯಲ್ಲಿ ಕಾಫಿ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಇದು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಆರಂಭ ಆಗಿದೆ. ಹೇಳುವಾಗ ಒಂದು ಯಾವಾಗಲೂ ಹೇಳುವ ಹಾಗೆ ವೆಲ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ, ಹಾಗೆ ಎಲ್ಲ ರೀತಿಯಲ್ಲಿ ಇನ್ನೂ ಮುಂದೆ ನಡೆಯುವ ದಿನಗಳು ಸಹ ಬಹಳ ಉತ್ತಮವಾಗಿ ಮೂಡಿ ಬರ್ತದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಹೊರೆ ಕಾಣಿಕೆ ಕೊಡುವಾಗ ಸಹ ಬಹಳಷ್ಟು ಜನ ಇಲ್ಲಿ ಬಂದು ನೆರೆದಿದ್ದಾರೆ. ಇದು ಎಲ್ಲ ರೀತಿಯಿಂದ ಇದೊಂದು ಉತ್ತಮ ಕಾರ್ಯಕ್ರಮ ಆಗಿ ಒಂದು ಮೂಡಿ ಬರ್ತದೆ ಅಂತ, ಮತ್ತು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಹೇಳ್ತೇನೆ. ಯಾರು ವಿಲಾಸಿ ಲೋಕ ರಕ್ಷ
Thank you.
ಚತುರ್ಭುಜೈರ್ವಿಕಾಸ ಪದ್ಮ ಪೂಜಿತಂ ಪ್ರಕಾಶಿತಾತ್ಮ ತತ್ವಕಂ ನಮಾಮ್ಯಹಂ ಗಣಾಧಿಪಂ ನರಾಧಿಪತ್ವದಾಯಕಂ ಸ್ವರಾದಿಲೋಕನಾಯಕಂ ಸ್ವರಾದಿರೋಗವಾರಕಂ ನಿರಾಕೃತಾಸುರ ವ್ರಜಂ ಕರಾಂಬುಜೋಲ ಸತ್ಸೃಣಿಂ ವಿಕಾರ ಶೂನ್ಯ ಮಾನಸಿ ಸದಾ ವಿಭಾವಿತ ಮುದಾ ನಮಾಮಿ ವಿಘ್ನಪ ಕ್ಷಮಾಪನೋದನ ಕ್ಷಮಂ ಸಮಾಹಿತಾಂತರಾತ್ಮನ ಸುಮಾದಿಭಿಃ ಸದಾರ್ಚಿತಂ ಕ್ಷಮಾನಿಧಿಂ ಗಣಾಧಿಪಂ ಪ್ರಮಾದವಾದಿ ಪೂಜಿತಂ ಯಮಾಂಧಕಾತ್ಮ ಸಂಭವಂ ಕ್ಷಮಾದಿ ಷಡ್ಗುಣ ಪ್ರದಂ ನಮಾಮಿ ತಂ ವಿಭೂತಯೇ ಗಣಾಧಿಪಸ್ಯ ಪಂಚಕಂ ಪ್ರಣಾಮಭೀಷ್ಟದಾಯಕಂ ಪ್ರಣಾಮಪೂರ್ವಕಂ ಜನ ಪಠಂತಿ ಯೇ ಮುದಾಯುತಾ ವಿದಾಂ ಪುರ ಪ್ರಗೀತ ವೈಭವಾಜವಾ ಚಿರಾಯುಷೋಧಿಕ ಶ್ರಿಯಸ್ಸು ಸೂನವೋ ನ ಸಂಶಯ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ದಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ದಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ, ವಿರಾಮದ ಬಳಿಕ ಮತ್ತೆ ಮುಂದುವರಿಯುತ್ತೇವೆ.
ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಹಸ್ರ ಕುಂಭಾಭಿಷೇಕದ ವಿಧಿವಿಧಾನಗಳು ಹೇಗೆ ಮತ್ತೆ ಇಲ್ಲಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅನ್ನುವಂಥದ್ರು ನೋಡ್ಕೊಂಡು ಬರೋಣ. Thank you.
ದುರ್ಗೆ ದುರ್ಗತಿ ಪರಿಹಾರಿಣಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿದಾರಿಣಿ ಮಾತ ಭವಾನಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿದಾರಿಣಿ ಮಾತ ಭವಾನಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ. ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಜಗಜ್ಜನನಿ ಚಹು ವೇದ ಬಥಾನಿ, ಜಗಜ್ಜನನಿ ಚಹು ವೇದ ಬಥಾನಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿದಾರಿಣಿ ಮಾತ ಭವಾನಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ. ಬ್ರಹ್ಮ ಶಿವ ಹರಿ ಅರ್ಚನ ಕೀನೋ, ಬ್ರಹ್ಮ ಶಿವ ಹರಿ ಅರ್ಚನ ಕೀನೋ, ಜ್ಞಾನ ಧನ ತಸುರ ನರ ಮುನಿ ಜಾನಿ, ಜ್ಞಾನ ಧನ ತಸುರ ನರ ಮುನಿ ಜಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿದಾರಿಣಿ ಮಾತ ಭವಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಭುಜಾಕರ ಖಡ್ಗ ವಿರಾಜೆ, ಅಷ್ಟ ಭುಜಾಕರ ಖಡ್ಗ ವಿರಾಜೆ, ಅಷ್ಟ ಭುಜಾಕರ ಖಡ್ಗ ವಿರಾಜೆ, ಸಿಂಹ ಸವಾರ ಸಕಲ ವರದಾನಿ, ಸಿಂಹ ಸವಾರ ಸಕಲ ವರದಾನಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಜೇ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿದಾರಿಣಿ ಮಾತ ಭವಾನಿ. ಶ್ರೀ ನವದುರ್ಗ ಮಾತಾ ಕೀ ಜಯ್. ಸರ್ವ ಮಂಗಲ ಮಾಂಗಲ್ಯ, ಶಿವೇ ಸರ್ವಾ ಸಾಧಕಿ, ಶರಣ್ಯೇ ತ್ರಿಂಬಕೆ ದೇವಿ ನಾರಾಯಣ ಮೋಸ್ತತೆ, ಶರಣಾಗತ ದೀನಾರ್ಥ ಪವಿತ್ರಾಣ ಪರಾಯಣೆ ಸರ್ವೇಶ್ವರ ದೇವಿ ಮಹಾದೇವಿ ಮೋಸ್ತತೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರ್ಮೇ ದೇವ ಸರ್ವಕಾರ್ಯೇಶು ಸರ್ವದಾ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇನ್ಮಹ. ನಾನು ಗುರ್ಪುರ್ ವಿಶ್ವನಾಥ್ ಭಟ್, ನವದುರ್ಗ ಮಹಾಗಣಪತಿ ದೇವಳದ ಆಡಳಿತ ಮುಕ್ತೇಶ್ವರರು. ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಒಂದು ವರ್ಷದ ಮುಂಚೆ ಶ್ರೀ ದೇವಿಯ ಪ್ರಸನ್ನತೆ ಆಗಿ ಈ ಮಾಡಲು ಅನುಗ್ರಹ ಮಾಡಿದರು. ಆದರೂ ಈ ಕಾರ್ಯಕ್ರಮ ಬಹು ದೊಡ್ಡದ ಕಾರಣ ಮಾಡಲು ನಮಗೆ ಸ್ವಲ್ಪ ಭಯಭೀತಿಯಾಗಿ ನಾವು ಅಲ್ಲಲ್ಲೇ ಬಿಟ್ಟಿದ್ದು. ಇವಾಗ ತಾನೇ 2 ತಿಂಗಳಿರುವಾಗ ಪುನಃ ಗೋಚರಕ್ಕೆ ತಂದಿದ್ದಾಳೆ. ಈ ಸಹಸ್ರ ಕುಂಭಾಭಿಷೇಕ
ನಿನ್ನ ಕೈಯಿಂದಲೇ ಆಗಬೇಕು, ನಿಮ್ಮ ಹಿಂಬದಿಯಲ್ಲೇ ನಾನು ಬಂದು ನಿಮ್ಮ ಈ ಕೆಲಸವನ್ನು ಸಾಗಿಸಿಕೊಡ್ತೇನೆ ಎಂದು ಹೇಳಿಕೊಂಡು ಪ್ರಶ್ನಾ ಮಾರ್ಗದಲ್ಲಿ ನಮಗೆ ಅನುಗ್ರಹಿಸಿದ್ದಾಳೆ. ಆದ ಕಾರಣ ಈ ಕಾರ್ಯಕ್ರಮ ಫಸ್ಟ್ ಪ್ರಮುಖವಾಗಿ ನಮ್ಮ ಸಂಸ್ಥಾನದ ಗೌಡಪಾದಾಚಾರ್ಯ ಕೈವಲ್ಲಿ ಮಠ ಇವರ ಸನ್ನಿಧಿಯಲ್ಲಿ ಹೋಗಿ ವಿಚಾರಿಸುವಾಗ ನೀವು ಇದೇ ಪ್ರತಿಷ್ಠಾ ವರ್ಧಂತಿ ದಿವಸವೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು, ಮತ್ತೆ ಪುನಃ ಬೇಡ, ಅವಳ ಅನುಗ್ರಹ ಆಗೇ ಆಗಿದ್ದಾಳೆ. ಆದ ಕಾರಣ ನೀವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಬೇಕು. ನಾವು ನಿಮಗೆ ಬಂದಲ್ಲಿ ನಿಮ್ಮ ಜೊತೆಗೇ ನಾವು ಸಹಕರಿಸ್ತೇವೆ ಎಂದುಕೊಂಡು ಆಶೀರ್ವದಿಸಿದರು. ಆದರೆ ಈ ಕಾರ್ಯಕ್ರಮ ಅಂದರೆ ದೊಡ್ಡ ವಿಷಯ, ನಮ್ಮ ಇದು ಎಲ್ಲ ದೊಡ್ಡ ದೇವಸ್ಥಾನದಲ್ಲಿ ಆಗುವಂತಹ ಕಾರ್ಯಕ್ರಮ ಸಹಸ್ರ ಕುಂಭಾಭಿಷೇಕ. ಅದಕ್ಕೆ ಜನರ ಸಹಕಾರ ಬೇಕು, ಆರ್ಥಿಕವಾಗಿ ಸಹಕಾರ ಆಗಬೇಕು, ಮತ್ತು ಜಾಗ ವ್ಯವಸ್ಥೆ ಆಗಬೇಕು. ಅಲ್ಲದೆ ವೈದಿಕರು ಈ ಸಮಯದಲ್ಲಿ ಅವರವರ ಕೆಲಸ ಮದುವೆ ಮುಂಜಿಗಳು ಇದ್ದ ಕಾರಣ ಸಿಗಲು ಅನಾನುಕೂಲತೆ ಇರ್ತದೆ. ಆದರೂ ದೇವರು ನಮಗೆ ಬೇಕಾದ ವೈದಿಕರು 20 ವೈದಿಕರು ಒಳ್ಳೆ ಯೋಗ್ಯವಾದಂತಹ ವೈದಿಕರು ಸಿಕ್ಕಿ ಈ ಕೆಲಸವನ್ನು ನಾವು ಕೂಡ ನಿಮಗೆ ಮಾಡಿ ಕೊಡ್ತೇವೆ ಎಂದು ಭರವಸೆ ಕೊಟ್ಟರು. ಆದ ಕಾರಣ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಕೂಡಲೇ ವೈದಿಕರ ಮೀಟಿಂಗು ಮಹಾಜನರ ಮೀಟಿಂಗು 2-3-4 ಆವರ್ತನೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಲು ನಿರ್ಣಯಿಸಿದ್ದೇವೆ. ಇದು 10 ಜನರು ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ, ಒಬ್ಬಿಬ್ಬರದ್ದು ವಿಷಯ ಅಲ್ಲ. ಅಂದರೆ ಪ್ರತಿಯೊಂದು ಇದು ಕೆಲಸದಲ್ಲಿ ಪ್ರತಿಯೊಬ್ಬರು ಸಂಯೋಜಕರು ಇದ್ದರೆ ಮಾತ್ರ ನಡೆಯುವುದು. ಉದಾಹರಣೆ, ಒಂದು ಪಲ್ಲಂಕಿ ಹೊತ್ತಬೇಕಾದರೆ 4-8 ಜನ ಇದ್ದರೆ ಮಾತ್ರ ಈ ಪಲ್ಲಂಕಿಯನ್ನು ಹೊತ್ತಬಹುದು. ಆದಾಗ ಅದೇ ರೀತಿಯಲ್ಲಿ ಈ ಕೆಲಸಕ್ಕೆ ಎಲ್ಲರ 10 ಜನರ ಸಹಕಾರ ಇದ್ದರೆ ಮಾತ್ರ ನಡೀಲಿಕ್ಕೆ ಸುಲಭವಾಗ್ತದೆ. ದೇವರು ನಮಗೆ ಅದು ಮಾಡಿಕೊಟ್ಟಿದ್ದಾರೆ, ಯಾವುದಕ್ಕೆ ಏನು ಅಡಚಣೆ ಇಲ್ಲ. ವೈದಿಕರು ಸಿಕ್ಕಿದ್ರು, ಮತ್ತು ಇನ್ನೊಂದು ಏನಂದರೆ ಜಾಗ ವ್ಯವಸ್ಥೆ ಬರೀ ಕಡಿಮೆ ಇಲ್ಲ, ಆದರೂ ಅದರಲ್ಲಿ ನಾವು ಈಗ ಸುಧಾರಿಸಿಕೊಂಡು ಅತ್ಲಗಿತ್ಲಗಿದ್ದ ವಠಾರದವರು ನಮಗೆ ಫುಲ್ ಸಹಕರಿಸಿದ್ರು. ಯಾವುದು ಬೇಕಾದರೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆ ಕೆಲಸವನ್ನು ಮಾಡಿಸ್ತೇವೆ ಅಂಥೇಳಿ ಈಗ ನೋಡುವಾಗ ನಿಮಗೆ ಸೈಡಿಗೆ ಪದಾರ್ಥಗಳು ಮಾಡುವಂಥ ಒಲೆ ಇಟ್ಟು ಮಾಡಲಿಕ್ಕೆ ಯಾರು ಅಂಥದ್ದು ಸಪೋರ್ಟ್ ಮಾಡಲಿಕ್ಕಿಲ್ಲ. ಆದರೆ ಇವರು ನಮ್ಮ ಕೆ ರಾಮದಾಸ್ ಪ್ರಭುರ ಮಕ್ಕಳು ಸಹಕರಿಸಿ ಈ ಕೆಲಸವನ್ನು ಇವತ್ತು ಭೂರಿ ಸಮಾರಾಧನೆ ಇದೆ. ಎಷ್ಟು ಜನ ಏನ್ಬೋದು, ನಾವು ಸಾಧಾರಣ 7,000-8,000 ಹೌದು ಜನ ಬರಬಹುದು. ಕಾರಣ ನಮ್ಮ ಸಮಾಜದ ಮಹಿಳೆಯರು ಹೂ ಮತ್ತು ಕುಂಕುಮವನ್ನು ತಗೊಂಡು ಮನೆ ಮನೆಗೆ ಹೋಗಿ ಆಮಂತ್ರಿಸಿದ್ದಾರೆ. ಅವರವರ ಕೆಲಸದ ಬಗ್ಗೆ, ಆರೋಗ್ಯದ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಯಾವತ್ತು ಇಲ್ಲರ ಸಂತತಿ ಆಗದಿದ್ದರೆ ಸಂತತಿ, ಎಲ್ಲ ದೇವರು ಒಂದೇ ಗರ್ಭಗುಡಿಯಲ್ಲಿ ಉಪಸ್ಥಿತಿ ಆಗಿ ಪ್ರತಿಷ್ಠೆ ಆಗಿದೆ. ಆದ ಕಾರಣ ಇವತ್ತು ಈ ದಿನ 25 ವರ್ಷ ಕಳೆದು ನಾಳೆಯಿಂದ 26ನೇ ವರ್ಷ ಪ್ರಾರಂಭಗೊಳ್ಳುತ್ತದೆ. ರಜತ ಕಲಶ ಮಾಡಲು ಕಾರಣ ರಜತ ಮಹೋತ್ಸವ ಇದ್ದ ಕಾರಣ ರಜತ ಕಲಶಗಳು ಒಂದು 200 ಕಲಶಗಳು ಮಾಡಿ ಉಳಿದದ್ದೆಲ್ಲ ಎಲ್ಲ ಜನರಿಗೆ ಸಿಗಬೇಕೆಂದು ಹೇಳ್ಕೊಂಡು ತಾಮ್ರದ ಕಲಶ ಪೂಜೆ ನಡೀತಾ ಇದೆ. ನಿಮ್ಮ ಎದುರಿನಲ್ಲೇ ಅದು ವ್ಯವಸ್ಥೆ ಆಗಿದೆ, ನೀವು ನೋಡಿಕೊಳ್ಳಬಹುದು.
ಮಂಗಳೂರು ಪಂಡಿತ ಎಂ ಕಾಶಿನಾಥಾಚಾರ್ಯ. ಈ ಕುಂಭಾಭಿಷೇಕದ ಬಗ್ಗೆ ಹೇಳ್ತೀನಿ. ಒಂದು ದೇವಾಲಯದಲ್ಲಿ ನಿತ್ಯ ಯಾವಾಗಲೂ ದೇವರಿಗೆ ಒಂದು ಕಲಶಾಭಿಷೇಕವನ್ನು ಮಾಡ್ತಾರೆ. ಆ ಕಲಶಾಭಿಷೇಕ ಅಂತೇಳಿದರೆ ದೇವರಿಗೆ ಕಲೆಗಳನ್ನು ಕೊಡುವುದು, ಅಂದರೆ ಸಾನ್ನಿಧ್ಯವನ್ನು ಕೊಡುವ ಒಂದು ವಿಷಯ. ಈ ಸಾನ್ನಿಧ್ಯವನ್ನು ಅನುನಿತ್ಯ ಕಾಲ ದೇವರಿಗೆ ನಾವು ಮಾಡ್ತಾ ಇರ್ತೇವೆ. ಆ ಸಾನ್ನಿಧ್ಯದಲ್ಲಿ ಯಾವುದೇ ಒಂದು ದೋಷ ಇತ್ಯಾದಿಗಳು ಇದ್ದಲ್ಲಿ ಎಲ್ಲ ದೋಷ ನಿವಾರಣೆಗೋಸ್ಕರವಾಗಿ 12 ವರ್ಷಕ್ಕೆ ಒಮ್ಮೆ ಬ್ರಹ್ಮಕಲಶಾಭಿಷೇಕ, ಕುಂಭಾಭಿಷೇಕ ಇತ್ಯಾದಿ ಮಾಡಬೇಕೇಳಿ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಅದು ಮಾಡೋದಂತೇಳಿದರೆ ಭಾರಿ ಕಷ್ಟದ ಕೆಲಸ. ಆದ್ದರಿಂದ ಒಂದು ದೇವಾಲಯದಲ್ಲಿ ಒಂದು ವರ್ಧಂತಿ ಉತ್ಸವದಲ್ಲಿ 25 ವರ್ಷ, 50 ವರ್ಷ, ಹೀಗೆ ಅವರವರ ಒಂದು ಹೇಗೆ ಬೇಕೆಂಬ ಕಲ್ಪನೆಯಿಂದ ಅವರು ಆ ಪ್ರಕಾರವಾಗಿ ಮಾಡ್ತಾರೆ. ಈ ಸಹಸ್ರ ಕುಂಭಾಭಿಷೇಕ ಅಂತೇಳಿದರೆ ದೇವರಿಗೆ ಅತ್ಯಂತ ಪ್ರಿಯವಾಗಿರುವುದು ಅಭಿಷೇಕ. ಅಭಿಷೇಕ ಪ್ರಿಯೋ ವಿಷ್ಣು ಅಂತ ಹೇಳ್ತಾರೆ. ಹಾಗೆ ಅಭಿಷೇಕ ಪ್ರಿಯೋ ರುದ್ರ, ಅಲಂಕಾರ ಪ್ರಿಯೋ ವಿಷ್ಣು. ಈ ಅಭಿಷೇಕ ಇಲ್ಲಿ ರುದ್ರದೇವರು ಸಹ ಇದ್ದಾರೆ. ಈ ನವದುರ್ಗ ದೇವಸ್ಥಾನದಲ್ಲಿ ಈ ಸಹಸ್ರ ಕುಂಭಾಭಿಷೇಕವನ್ನು ಮಾಡೋದಂತೇಳಿದರೆ ಹರಿಹರನಿಗೂ ವಿಶೇಷವಾಗಿ ಸಂಬಂಧವನ್ನು ಇಟ್ಟು ಹಾಗೂ ಅವನ ಪತ್ನಿಯಾದ ಆ ಲಕ್ಷ್ಮೀದೇವಿಯ ಒಂದು ಸ್ವರೂಪದಲ್ಲಿ ನೋಡಿಕೊಂಡು ಈ ನವದುರ್ಗ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ಸಹಸ್ರ ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಈ ಸಹಸ್ರ ಕುಂಭಾಭಿಷೇಕ ಹೇಳಿದರೆ ದೇವರಿಗೆ 1000 ಕಲಶದಿಂದ ಅಭಿಷೇಕ ಮಾಡುವುದು. ಕಲಶ ಅಂತ ಹೇಳುವಾಗಲೇ ಉಂಟದರಲ್ಲಿ ಕಲಂ ಅಸತಿ, ಕಲೆಗಳನ್ನು ಇರುವ ಒಂದು ಸಾನ್ನಿಧ್ಯಕ್ಕೆ ಕಲಶ ಅಂತ ಹೆಸರಿರುವುದು. ಕಲೆಗಳನ್ನು ನಾವು ಕೊಡುವುದು ದೇವರಿಗೆ. ಕಲೆಗಳಂತೇಳಿದರೆ ದೇವರ ಸಾನ್ನಿಧ್ಯಕರ ಮಂತ್ರದಿಂದ ಶುಂಶುಮಾರಾದಿ ಅಜಾದಿ ಹಾಗೂ ಅಜಾದಿ ಶುಂಶುಮಾರ ಪರ್ಯಂತ ಅಕಾರದಿಂದ ಕ್ಷಕಾರ ತನಕ ಇರುವ ಎಲ್ಲ ದೇವತೆಗಳನ್ನು ಈ ಕಲಶದಲ್ಲಿ ಆವಾಹನೆ ಮಾಡಿ ಆ ದೇವರಿಗೆ ಅಭಿಷೇಕವನ್ನು ಮಾಡ್ತೇವೆ. ಈ ಅಕಾರ ಅಂತ ಹೇಳ್ತೇವೆ ನಾವು, ಅಶಬ್ದದಿಂದ ಶ ತನಕ ಅಕ್ಷರ ಅಂತ ಹೇಳ್ತೇವೆ. ಅಕ್ಷರ ಅಂತ ಹೇಳುವಾಗಲೇ ಅದರಲ್ಲಿ ಇರ್ತದೆ. ಅಕ್ಷರ ಅಂದರೆ ನಾಶ ಇಲ್ಲದ್ದು ಅಂತ ಹೇಳಿ ಅಕ್ಷವಾಗಿ ನಮಗೆ ಕೊಡುವಂಥ ಒಂದು ವಿಷಯವಾಗಿ. ಮನುಷ್ಯನಿಗೆ ಒಂದು ವಿದ್ಯಾಭ್ಯಾಸ ಇಲ್ಲದಿದ್ದರೆ ಅವನಿಗೆ ಎಂಥ ಸಹ ಒಂದು ಕಾರ್ಯ ಮಾಡಲಿಕ್ಕೆ ಭಾರಿ ಕಷ್ಟ ಇರ್ತದೆ. ಆದ್ದರಿಂದ ಈ ಅಕಾರದಿಂದ ಶಕಾರ ತನಕ ಇರುವ ಎಲ್ಲ ದೇವತೆಗಳನ್ನು ಈ ಕಲಶದಲ್ಲಿ ಆವಾಹನೆ ಮಾಡಿ ದೇವರಿಗೆ ಅಭಿಷೇಕ ಮಾಡಿದಲ್ಲಿ ನಮ್ಮ ಇಡೀ ಒಂದು ಭಾರತ ದೇಶದಲ್ಲಿರುವ ಎಲ್ಲರಿಗೆ ಸಹ ಅದರ ಒಂದು ಪುಣ್ಯದ ಫಲ ಸಿಗ್ತದೆ. ಎಲ್ಲರಿಗೆ ಸಹ ಒಂದು ಜ್ಞಾನದ ಒಂದು ವಿಷಯವಾಗಿ ಈ ಪೂಜೆ ಎಲ್ಲ ಮಾಡುವಾಗ ಎಲ್ಲರಿಗೆ ಸಹ ಅದರ ಒಂದು ಫಲ ಸಿಗ್ತದೆ. ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ಒಂದು ಮಾಡುವ ಒಂದು ಈ ಸಹಸ್ರ ಕುಂಭಾಭಿಷೇಕದ ಕಲಶದಲ್ಲಿ ಎಲ್ಲ ದೇವರುಗಳನ್ನು ಆವಾಹನೆ ಮಾಡಿ ಪುಣ್ಯತೀರ್ಥಗಳನ್ನು ಇಲ್ಲಿ ತಂದು ಆ ದೇವರಿಗೆ ಅಭಿಷೇಕ ಮಾಡಿ ಆ ಅಭಿಷೇಕ ತೀರ್ಥವನ್ನು ನಾವು ಸ್ವೀಕಾರ ಮಾಡಿದಲ್ಲಿ ನಮ್ಮ ಶರೀರದಲ್ಲಿರುವ ಎಲ್ಲ ದುರ್ಬುದ್ಧಿ ಇರ್ಬೋದು, ಎಲ್ಲ ಹರಿಷಡ್ವೈರಿ ಅಂತ ಹೇಳ್ತೇವೆ, ಆ ಹರಿಷಡ್ವೈರಿಗಳು ನಾಶವಾಗಿ ನಮಗೆ ಸುಬುದ್ಧಿಯನ್ನು ಕೊಡುವಂತಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಮಾಪನೆ ಮುಗಿಸಿ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಮುಂದುವರಿಯುತ್ತೇವೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಹಸ್ರ ಕುಂಭಾಭಿಷೇಕದ ವಿಧಿವಿಧಾನಗಳು ಹೇಗೆ ಮತ್ತೆ ಇಲ್ಲಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅನ್ನುವಂಥದ್ರು ನೋಡ್ಕೊಂಡು ಬರೋಣ. Thank you.
ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನಿದೆ ಭಯವಿಸ್ತ್ರಾಯನೋ ದೇವಿ ದುರ್ಗೇ ದೇವಿ ನಮಸ್ತೆ. ಬ್ರಹ್ಮಾಂತಾ ಗುರುವತ್ಸಾಕ್ಷಾತ್ ಇಷ್ಟಂ ದೇವಂ ಶ್ರೇಯಪತೇ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಪ್ರಥಮವಾಗಿ ಇಲ್ಲಿ ಆರಾಧ್ಯ ದೇವತೆಯಾದಂಥ ನವದುರ್ಗಾ ಮಾತಾ, ಅದೇ ಪ್ರಕಾರ ಮಹಾರುದ್ರ, ಮಹಾಗಣಪತಿ ಹಾಗೂ ಸಶ್ರೀ ಪರಿವಾರ ವೆಂಕಟರಮಣ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಕೈವಲ್ಯ ಮಠ ಸಂಸ್ಥಾನದ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಚರಣಾರವಂದಗಳಿಗೆ ವಂದನೆಯನ್ನು ಮಾಡುತ್ತಾ ಮಾತಾಡೋದೇನೆಂದರೆ, ಇದು ನವದುರ್ಗಾ ಮಹಾಗಣಪತಿ ದೇವಸ್ಥಾನ. 25 ವರ್ಷದ ಹಿಂದೆ ಈ ಒಂದು ಸ್ಥಳದಲ್ಲಿ ಯಾವುದೇ ಒಂದು ದೇವಸ್ಥಾನ ಇರಲಿಲ್ಲ. ಆದರೆ ವೇದಮೂರ್ತಿ ವಿಠಲ್ ಭಟ್ ಇವರ ಒಂದು ಮನಸ್ಸಿನಲ್ಲಿ ಆ ಕಾಲದಲ್ಲಿ ಬಂದು ಅವರು ಮಹಾಗಣಪತಿ ದೇವರ ಒಂದು ಯಂತ್ರ ಸ್ಥಾಪನೆಯನ್ನು ಮಾಡಿ ಅವರ ಮನೆಯಲ್ಲಿ ಆರಾಧನೆ ಮಾಡ್ತಾಯಿದ್ರು. ಅದೇ ಪ್ರಕಾರ ಗೋವಾದಲ್ಲಿ ನಮ್ಮ ಮಡಕೈ ಮೂಲ ಸಂಸ್ಥಾನ, ಅಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ನನಗೆ ಮಂಗಳೂರಲ್ಲಿ ಬಂದು ಇಲ್ಲಿ ಒಂದು ವಾಸ್ತವ್ಯ ಒಂದು ಇರಬೇಕಂತ ಒಂದು ನಮಗೆ ಇದಾಯಿತು, ಅನುಜ್ಞೆ ಆಯಿತು. ಅದೇ ಪ್ರಕಾರ ನಾವು ಪ್ರಶ್ನೆ ಮಾರ್ಗದಲ್ಲಿ ಚಿಂತನೆ ಮಾಡಿಕೊಂಡು ಈ ಸ್ಥಳದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು, ಅದೇ ಪ್ರಕಾರ ಅದರ ಒಟ್ಟಿಗೆ ಮಹಾಗಣಪತಿ ದೇವರ ಒಂದು ಆರಾಧನೆಯನ್ನು ಕೂಡ ಮಾಡಬೇಕಂತ. ಅಂದರೆ ವಿಠಲ್ ಭಟ್ರು ಮಂಗಳೂರು ವೆಂಕಟರಮಣ ದೇವಸ್ಥಾನದಲ್ಲಿ ಮಹಾಗಣಪತಿ ದೇವರ ಅರ್ಚಕರಾಗಿದ್ದರು. ಆ ಸಮಯದಲ್ಲಿ ಮಹಾಗಣಪತಿ ಮತ್ತು ಮಹಾ ನವದುರ್ಗಾವನ್ನು ಪ್ರತಿಷ್ಠೆ ಮಾಡುವ ಒಂದು ನಾವು ಸಂಕಲ್ಪ ಮಾಡಿದ್ದೆವು. ಪ್ರಶ್ನೆಯಲ್ಲಿ ಚಿಂತನೆ ಮಾಡುವಾಗ ಮಹಾರುದ್ರನನ್ನು ಕೂಡ ಪ್ರತಿಷ್ಠೆ ಮಾಡಬೇಕಂತ ಬಂತು. 25 ವರ್ಷದ ಹಿಂದೆ ಈ ಸ್ಥಳವನ್ನು ಖರೀದಿ ಮಾಡಿಕೊಂಡು ಈ ಸ್ಥಳದಲ್ಲಿ ಶಿಲಾನ್ಯಾಸಪೂರ್ವಕ ಒಂದು ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿದೆವು. ಅದರ ನಂತರ ಆ ನವದುರ್ಗಾ ಮಾತಾ, ಮಹಾಗಣಪತಿ, ಮಹಾರುದ್ರ ದೇವರು ಮತ್ತು ಆ ಸಶ್ರೀ ಪರಿವಾರ ವೆಂಕಟರಮಣ ದೇವರು ನಾವು ಹಿಂದಿನಿಂದನೂ ಮನೆಯಲ್ಲಿ ಪೂಜೆ ಮಾಡಿಕೊಂಡಂತಹ ಬಂದ ದೇವರನ್ನು ಈ ಸ್ಥಳಕ್ಕೆ ತಂದು ವಿಧಿವತ್ತಾಗಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಪ್ರತಿ ವರ್ಷ ಈ ಪ್ರತಿಷ್ಠಾ ಮಹೋತ್ಸವದ ಒಂದು ನಾವು ಕಾಲಕ್ರಮ ಮಾಡ್ತಾ ಇದ್ದೆವು. ಅದೇ ಪ್ರಕಾರ ಈ ವರ್ಷ ಈ ಸಂವತ್ಸರದಲ್ಲಿ ಹೇಮಳಂಬಿ ನಾಮ ಸಂವತ್ಸರದಲ್ಲಿ 25ನೇ ವರ್ಷ ರಜತ ಮಹೋತ್ಸವ. ಆ ಸಮಯದಲ್ಲಿ ಒಂದು ದೇವರ ಪ್ರೀತಿಗಾಗಿ ದೇವರ ಒಂದು ಅನುಗ್ರಹ ಆಗಬೇಕು, ದೇವರಿಂದ ನಮಗೆಲ್ಲರಿಗೂ ಒಳ್ಳೆಯದಾಗಬೇಕಂತ ನಾವು ಯಾವುದು ಈ ಪೂಜೆಯನ್ನು ಮಾಡುವ ಅಂತ ಚಿಂತನೆ ಮಾಡುವಾಗ ಕೈವಲ್ಯ ಮಠಾಧೀಶರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನೀವು ಒಂದು ಸಹಸ್ರ ಕುಂಭಾಭಿಷೇಕವನ್ನು ಮಾಡಿದ್ರಲ್ಲಿ ದೇವರು ಪೂರ್ಣ ಅನುಗ್ರಹ ಮಾಡುತ್ತಾನೆ ಅಂತ ದೇವರ ನಮಗೆ ಶ್ರೀ ಗುರುಗಳ ಒಂದು ಆಜ್ಞೆ ಆಯಿತು. ನಾವು ಆ ಕಾರ್ಯಕ್ಕೆ ಪ್ರವೃತ್ತರಾಗುವುದು ಒಂದು ಸಾಧಾರಣ ಒಂದು 2 ತಿಂಗಳ ಹಿಂದೆಯಷ್ಟೇ. ಅಂದರೆ ತುಂಬ ಕೆಲಸ ಉಂಟು, ಇದಕ್ಕೆ ನಮಗೆ ಸ್ಥಳದ ಅಭಾವ ಉಂಟು. ಆದರೂ ದೇವರ ಮೇಲೆ ಮತ್ತು ಶ್ರೀ ಗುರುಗಳ ಒಂದು ಅನುಗ್ರಹದಿಂದ ನಾವು ಈ ಕಾರ್ಯಕ್ಕೆ ಒಂದು ಸಣ್ಣ ಕಮಿಟಿಯನ್ನು ಮಾಡಿಕೊಂಡು ವಿಶ್ವನಾಥ್ ಭಟ್ ಮತ್ತು ಅವರ ಒಂದು ಕಮಿಟಿ, ಅದೇ ಪ್ರಕಾರ ಇಲ್ಲಿ ನಮ್ಮ ಅರ್ಚಕರು ಹಾಗೂ ಇಲ್ಲಿ ಕಾರ್ತಿಕ್ ಭಟ್ ಅಂತ ಅವರು ಮುಖ್ಯವಾಗಿ ಇದರ ಒಂದು ಮುಖ್ಯತ್ವವನ್ನು ವಹಿಸಿಕೊಂಡು ಇದಕ್ಕೆ ಎಲ್ಲ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಅಧ್ಯಯನ ಪ್ರಕಾರ ನಮ್ಮ ಇಲ್ಲಿಯ ತಂತ್ರಿಗಳಾದಂಥ ಕೃಷ್ಣರಾಯ ಪುರಾಣಿಕರಂಥ ಭಟ್ಕಳದವರು ಆದರೂ ಈ ಮಂಗಳೂರಲ್ಲಿ ವಾಸ್ತವ್ಯ ಮಾಡಿ ಈ ದೇವರ ಒಂದು ಪೂಜನೆ ಆರಾಧನೆ ಇಲ್ಲಿಯ ವರ್ಷಾವಧಿ ಮಹೋತ್ಸವಗಳಲ್ಲಿ ತಾಂತ್ರಿಕ ಒಂದು ಕೆಲಸವನ್ನು ಅವರು ಮಾಡ್ತಾಯಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಸೇರಿ ನಮ್ಮ ವೈದಿಕರು ಕೂಡಿಕೊಂಡು ಈ ಸಹಸ್ರ ಕುಂಭಾಭಿಷೇಕವನ್ನು ಮಾಡಬೇಕಂತ ನಾವು ನಿಶ್ಚಯ ಮಾಡಿಕೊಂಡು ಇವತ್ತಿನ ದಿವಸಕ್ಕಿಂತ 5 ದಿವಸ ಮೊದಲು ಕಂಕಣಬದ್ಧರಾಗಿ ಇಲ್ಲಿ ಯಾಗ ವಿಷ್ಣು ಯಾಗ ಹೇಳ್ತಾರೆ. ಅಂದರೆ ಆ ಎಲ್ಲ ದೇವರಿಗೆ ಸಂಬಂಧಪಟ್ಟಂಥ ಮೂಲಮಂತ್ರಾದಿ ಹವನಗಳು, ಅದೇ ಪ್ರಕಾರ ನಿನ್ನೆ ಮೊನ್ನೆ ದಿವಸ ಪವಮಾನಾಭಿಷೇಕ, ದ್ವಾದಶ ಕಲಶಾಭಿಷೇಕ, ಶತಕಲಶಾಭಿಷೇಕ ಆಗಿ ಇವತ್ತಿನ ದಿವಸ ಸಹಸ್ರ ಕಲಶಾಭಿಷೇಕ ಶ್ರೀ ಒಂದು ದೇವರ ಅನುಗ್ರಹದಿಂದ ಗುರುವರಿಯರ ಅಮೃತ ಹಸ್ತಗಳಿಂದ ಸಂಪನ್ನ ಆಗಿದೆ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದೆಂದರೆ ಈ ಒಂದು ಕಾರ್ಯದಿಂದ ಆ ಮಹಾಗಣಪತಿ, ಮಹಾರುದ್ರ, ನವದುರ್ಗಾ ದೇವಿಯು ಸಂತುಷ್ಟರಾಗಿ ಆ ದೇವಿಯ ಒಂದು ಪೂರ್ಣ ಕಲೆ ಈ ದೇವಸ್ಥಾನದಲ್ಲಿ ಇರಬೇಕು. ಈ ನಡೆಯಲ್ಲಿ ಬಂದು ಯಾರ್ಯಾರು ಏನೇನು ಪ್ರಾರ್ಥನೆ ಮಾಡ್ತಾರೆ ಅವರ ಎಲ್ಲ ಪ್ರಾರ್ಥನೆಗಳು ಸತ್ಯ ಆಗಬೇಕು. ಇದಕ್ಕಿಂತ ಒಂದು ಉತ್ತಮವಾದ ಕ್ಷೇತ್ರ ಆಗಿ ಇದರಿಂದ ಸಮಾಜಕ್ಕೆ ಒಳಿತಾಗಬೇಕಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ವೈಕುಂಠ ಭಟ್. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೇನೆ. ಸುದ್ದಿ, ಮಾಹಿತಿ, ಮನರಂಜನೆಗೆ ನೋಡ್ತಾ ಇರಿ ಸ್ಪಂದನ.